ರಾಯಚೂರು ತಾಲೂಕಿನ ಇಡಪನೂರು ಪೊಲೀಸ್ ಠಾಣೆಯ ಹಲ್ಲೆಗೊಳಗಾದ ಪೊಲೀಸ್ ಪೇದೆ ಹನುಮಂತರಾಯ ಬೊಮ್ಮನಾಳಾಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಸ್ವಯಂ ನಿವೃತ್ತಿ ಹೊಂದಿದ ಪೊಲೀಸ್ ಪೇದೆ ಶಿವನಾಯಕ ಬಸವರಾಜ್ ಹೂಗಾರ್. ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಇಡಪನೂರು ಪೊಲೀಸ್ ಠಾಣೆಯ ಪೇದೆ ಹನುಮಂತರಾಯ ಬೊಮ್ಮನಾಳ ಪೊಲೀಸ್ ಅಧಿಕಾರಿ ಕುರಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಚೂರು ಗಡಿಭಾಗದ ಎಮ್ಮಿಗನೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕಡವಿಲಿ ಗ್ರಾಮದ ಆಂಧ್ರದಲ್ಲಿರುವ ಆರೋಪಿಗಳ ಜಾಡು ಹಿಡಿದು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆರೋಪಿಗಳನ್ನು ಹಿಡಿಯಲು ಹೋದ ಸಂದರ್ಭದಲ್ಲಿ ಆರೋಪಿಗಳು ಹನುಮಂತರಾಯನ ಪೊಲೀಸ್ ಪೇದೆಯ ಮೇಲೆ ಹಲ್ಲೆ ಮಾಡಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅಲ್ಲಿಂದ ಆತನನ್ನು ರಾಯಚೂರಿನ ಭಂಡಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಚಿಕಿತ್ಸೆ ನಂತರ ಸ್ವಲ್ಪ ಚೇತರಿಸಿಕೊಂಡಿದ್ದು ಮತ್ತು ಈ ಹಿಂದೆ ಗಿಲ್ಲೆ ಸೂಗೂರ್ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಠಾಣಾ ಪೊಲೀಸ್ ಅಧಿಕಾರಿ ಲಾಕ್ಡೌನ್ ಸಂದರ್ಭದಲ್ಲಿ ಆಂಧ್ರದ ಕಿಡಿಗೇಡಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ರಾಯಚೂರು ಗಡಿಭಾಗದ ಆಂಧ್ರದ ಜನರಿಗೆ ನಮ್ಮ ಕರ್ನಾಟಕದ ಪೊಲೀಸರ ಯಾವುದೇ ಭಯವಿಲ್ಲದೆ ಹಲ್ಲೆ ಮಾಡಲು ಮುಂದಾಗುತ್ತಿದ್ದಾರೆ. ಇದನ್ನರಿತು ಮೇಲಾಧಿಕಾರಿಗಳು ಸ್ವಲ್ಪ ಗಮನಹರಿಸಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸುತ್ತಿದ್ದೇವೆ. ಮತ್ತು ಆತ್ಮೆಗೆ ಭೇಟಿಯಾದ ಬಿಜೆಪಿ ನಾಯಕರಾದ ಬಸವರಾಜ್ ಹೂಗಾರ್ ಸಮಾಜದ ಜಿಲ್ಲಾಧ್ಯಕ್ಷ ಮತ್ತು ಪೊಲೀಸ್ ಶಿವಪ್ಪ ನಾಯಕ ಆಸ್ಪತ್ರೆಗೆ ತೆರಳಿ ಹನುಮಂತರಾಯ ಬೊಮ್ಮನಾಳ ಇವರಿಗೆ ನಾವು ತಮ್ಮ ಜೊತೆಗೆ ಇದ್ದೇವೆ, ತಾವು ಯಾವುದೇ ರೀತಿಯ ಭಯಪಡುವ ಆತಂಕ ಬೇಡ, ನಾವು ಈಗಾಗಲೇ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಪ್ಪಿತಸ್ಥ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸುತ್ತೇವೆ ಎಂದು ಸ್ವಯಂ ನಿವೃತ್ತಿ ಹೊಂದಿದ ಶಿವಪ್ಪ ನಾಯಕ್ ಬಸವರಾಜ್ ಹನುಮಂತರಾಯ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಸಿಸಿಐ ಯಲ್ಲಾಲಿಂಗ ನಿನ್ನೆ ದಿನ ಹನುಮಂತರಾಯ ಅವರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದ್ದರು. ಗಾರಲ್ ದಿನಿ ವೀರನ್ಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು.